ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷನ ದುರ್ವರ್ತನೆ ಖಂಡಿಸಿ ಚಾಮರಾಜನಗರದಲ್ಲಿ ನಡೀತಾ ಇರುವ ರೈತರ ಪ್ರತಿಭಟನೆ ಇಂದು 12ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲೆಯ ಕುಂತೂರಿನ ಬಣ್ಣಾರಿಯಮ್ಮನ್ ಸರ್ಕಾರಿ ಕಾರ್ಖಾನೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷನ ದುರ್ವರ್ತನೆ ಖಂಡಿಸಿ ಕಳೆದ 12 ದಿನಗಳಿಂದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಾರ್ಖಾನೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಶರವಣ ಕಾರ್ಖಾನೆಗೆ ಕಬ್ಬು ತಂದು ಹಾಕುವ ರೈತರ ಜೊತೆಗೆ ಅನುಚಿತ ವರ್ತನೆ ತೋರ್ತಾ ಇದ್ದಾರೆ. ಅಲ್ಲದೆ ತಮಗೆ ನೀಡಬೇಕಾಗಿರೋ ಬಾಕಿ ಹಣ ಕೇಳಿದ್ರೆ ಅಸಂಬದ್ಧವಾಗಿ ವರ್ತನೆ ಮಾಡ್ತಾರೆ ಅನ್ನೋದು ರೈತರ ಆರೋಪವಾಗಿದೆ. ಹೀಗಾಗಿ ಆತನನ್ನ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆತನನ್ನ ಗಡೀಪಾರು ಮಾಡಿ ಅಂತ ರೈತರು ಪ್ರತಿಭಟನೆಗಿಳಿದಿದ್ದಾರೆ. ಜಿಲ್ಲಾಡಳಿತ ಭವನದೆದುರು ಮುಷ್ಕರ ನಡೆಸ್ತಾ ಇರೋ ರೈತರು ಇಂದು ಪ್ರತಿಭಟನೆಯ 12ನೇ ದಿನವಾದ್ದರಿಂದ ತರ್ಪಣ ಬಿಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇನ್ನು ಶರವಣ ಗಡೀಪಾರಾಗುವವರೆಗೂ ಹೋರಾಟ ಮುಂದುವರಿಸೋದಾಗಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಾಧ್ಯಕ್ಷ ಭಾಗ್ಯರಾಜ್ ಹೇಳಿದ್ದಾರೆ. ಪ್ರಸಾದ್, ಕರ್ನಾಟಕ ಟಿವಿ, ಚಾಮರಾಜನಗರ. ಬೇರೆ ಬೇರೆ ಮನಸ್ಸಿನಲ್ಲಿ ತುಂಬಿಕೊಂಡು ಅವನಲ್ಲಿರ್ತಕ್ಕಂಥ ಬಂಡವಾಳವನ್ನು ಚೆಲ್ಲಿ ಭೂತ ಪೇತಗಳಾಗಿ ಬಂದು ಕಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲರೂ ಕೂಡ ಬೇಕಾದಷ್ಟು ಜನಗಳಿಗೆ ಬಂದವರೇ, ಆ ಭೂತ ಪೇತಗಳಿಗೆ ತರ್ಪಣ ಕೊಡ್ಲಿಕ್ಕೆ ನಾವೆಲ್ಲರೂ ಇವತ್ತು ಬಂದು ಸೇರಿದ್ರು. ಇದು ಕೇವಲ ಅನ್ನ ಹೆಂಡತಿಯಿಂದ ಕಾರ್ಯಕ್ರಮ ಅಷ್ಟೇ. ಇವತ್ತು ತಿಂಗಳ ಕಾರ್ಯಕ್ರಮ ಹೆಂಗೈತೆ ಅಂತ ಗೊತ್ತು ತಾನೆ. ತಾವೆಲ್ಲ ಭಾವಿಸಿದಿರ್ತಾರೆ ತಿಂಗಳ ತಿಥಿ ಮಾಡಲ್ವಾ? ತಿಂಗಳ ತಿಥಿಗೆ ಯಾವ್ಯಾವ ರೀತಿ ಎಲೆ ತುಂಬಿಸ್ಬೇಕು ಅಂತ ನಮ್ಗೆಲ್ಲ ಗೊತ್ತಿದೆ. ಇವತ್ತು 12ನೇ ದಿನಕ್ಕೆ ನಮ್ಮ ಕುಟುಂಬಸ್ಥರು ಸಣ್ಣ ಪುಟ್ಟವರು ಎಲ್ಲರೂ ಕೂಡ ಬಂಧು ಬಾಂಧವನ್ನ 10 ಜನ ಕಂಡಿದ್ದೀವಿ. ತಿಂಗಳ ತಿಥಿಗೆ ಎಲ್ಲ ಸೇರ್ಕೋತಾರ. ಎಲ್ಲ ಸೇರ್ಕೊಂಡ ಏನಾಯ್ತದಪ್ಪ ಮಾರಿಯಪ್ಪ, ಮಾಡ್ಲೇಬೇಕು ತಾನೆ? ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.